2019 ಕ್ವೆಶ್ಚನ್ ಪೇಪರ್ 14 ಮಾರ್ಕ್ಸ್ ಗೆ ಕೇಳಿದಾನೆ ತುಂಬಾ ಈಸಿ ಕ್ವೆಶ್ಚನ್ ಸ್ವಲ್ಪ ಲೆಂದಿ ಆಗಿದೆ ಕಾಪಿ ಮಾಡ್ಕೊಳ್ಳಿ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ ಸೊ ದಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ Hello students, today we will do some problems on redemption of preference shares for 14 marks. This question paper was given in the year 2019. This is 2019 question paper. Quick, the balance sheet of Spotlight Limited as of 31st March 2018 stood as follows. Liabilities, share capital 60,014% redeemable preference shares of rupees 20 each, 4 lakh equity shares of rupees 10 each, profit and loss account, sundry creditors, asset side, plant and machinery, furniture, investment, store, sundry debtors, bank. The preference shares are redeemed at a premium of 5% on 1/4/2018. In order to facilitate the redemption of preference shares, it was decided to sell the investment at a loss of 50,000. Finance the redemption. Finance the redemption. Profit and loss account to be utilized, leaving a balance of rupees 2 lakhs. Issued sufficient new equity shares of rupees 10 each at a premium of rupees 2 per share. You are required to prepare journal entries and balance sheet after redemption. See, this question is clear. See, now this redemption of preference shares is first November. We have to consider two aspects. Legal aspect and financial aspect. Under section 55 rule prakara satisfy akta idiya athwa ilva. No, no. Iga redemption madbeku andre under section 55 alli legal aspect mate financial aspect. So first two. ಲೀಗಲ್ ಆಸ್ಪೆಕ್ಟ್ ಬಗ್ಗೆ ನೋಡೋಣ. ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಆದ್ರೆ ಫಸ್ಟ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು. ವಿ ಹ್ಯಾವ್ 12 lakh rupees. ಎಷ್ಟಿದೆ? 12 lakh rupees ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಆರ್ ರೆಡೀಮ್ಡ್ ಅಟ್ ಎ ಪ್ರೀಮಿಯಂ ಆಫ್ 5% ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಇದ್ರ ಮೇಲೆ ರೆಡಮ್ಷನ್ ಪ್ರೀಮಿಯಂ ಬೇರೆ ಕೊಡ್ಬೇಕಾಗುತ್ತೆ. ಸೊ ರೆಡಮ್ಷನ್ ಪ್ರೀಮಿಯಮ್ 5% ಎಷ್ಟು ಬರುತ್ತೆ ಅಂದ್ರೆ 60,000 rupees ಬರುತ್ತೆ. ಅಲ್ಲಿಗೆ ಟೋಟಲ್ ಆಗಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ? 12,60,000 rupees ಬೇಕಾಗುತ್ತೆ ಪ್ರಿಫರೆನ್ಸ್ ಶೇರ್ಸ್ ನ ರೆಡೀಮ್ ಮಾಡ್ಲಿಕ್ಕೆ. ಈಗ ನಮ್ಮ ಹತ್ರ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಈಗ ಕ್ಯಾಪಿಟಲ್ ಕೊಡ್ಬೇಕು ಅಂದ್ರೆ ನಾವು ಇಲ್ಲ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಕೊಡ್ಬೇಕು ಅಥವಾ ಫ್ರೆಶ್ ಇಶ್ಯೂ ಮಾಡಬೇಕು. ಕರೆಕ್ಟ್ ಅಲ್ವಾ? ಔಟ್ ಆಫ್ ಪ್ರಾಫಿಟ್ಸ್ ಅಥವಾ ಫ್ರೆಶ್ ಇಶ್ಯೂ ಮಾಡಬೇಕು. ಔಟ್ ಆಫ್ ಪ್ರಾಫಿಟ್ ಅಲ್ಲಿ ಕೊಡೋಣ ಅಂದ್ರೆ ನಮ್ಮ ಹತ್ರ ಇರ್ತಕ್ಕಂಥದ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ಎಷ್ಟಿದೆ ಅದು ಅಂತ ಹೇಳಿದ್ರೆ 7 lakhs ಇದೆ ಅಂತ ಹೇಳ್ತಾ ಇದ್ದಾನೆ. ಎಷ್ಟಿದೆ ಅಂತ ಹೇಳ್ತಿದ್ರೆ 7 lakhs ಇದೆ. ಸೊ ಹಾಗಾದ್ರೆ ಇಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ, ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಫೈನಾನ್ಸ್ ದ ರಿಡಮ್ಷನ್ ಪ್ರಾಫಿಟ್ ಅಂಡ್ ಲಾಸ್ ಟು ಬಿ ಯುಟಿಲೈಸ್ ಲೀವಿಂಗ್ ಎ ಬ್ಯಾಲೆನ್ಸ್ ಆಫ್ 2 lakh rupees ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಈ ಅಮೌಂಟ್ ಅಲ್ಲಿ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 2 lakh rupees ಬಿಟ್ಟು ಉಳಿದಿದ್ದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 5 lakh rupees ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡಬಹುದು? ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಗೆ ಟ್ರಾನ್ಸ್ಫರ್ ನ ಮಾಡಬಹುದು. ಹಾಗಾದ್ರೆ 1 lakh rupees ಬೇಕು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಗೆ ಅಥವಾ ಪ್ರಾಫಿಟ್ ಅವೈಲಬಿಲಿಟಿ ಇರೋದೇ 5 lakh rupees. ಇನ್ನು ಎಷ್ಟು ಬೇಕು ನಮಗೆ ಅಂದ್ರೆ 7 lakhs ಬೇಕು. ಕರೆಕ್ಟಾ? ಹಾಗಾದ್ರೆ 7 lakhs ನ ನಾವೇನ್ ಮಾಡೋಣ? ಫ್ರೆಶ್ ಇಶ್ಯೂ ಮಾಡೋಣ. ಫ್ರೆಶ್ ಇಶ್ಯೂ ಮಾಡಿದ್ರೆ 7 lakhs ಡಿವೈಡೆಡ್ ಬೈ ಇಶ್ಯೂ ಸಫಿಶಿಯಂಟ್ ನ್ಯೂ ಈಕ್ವಿಟಿ ಶೇರ್ಸ್ ಆಫ್ 10 ಈಚ್
ಅಟ್ ಪ್ರೀಮಿಯಂ ಆಫ್ ಟೂ ಪರ್ ಶೇರ್ ಅಂತ ಹೇಳ್ತಿದ್ದೇನೆ. ಹಾಗಾದ್ರೆ ಒಂದು ಶೇರ್ ಬೆಲೆ 10 ರೂಪಾಯಿ ಅಂತ ಇರುತ್ತೆ, 70,000 ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಹೌದಾ 10 ರೂಪಾಯಿ ಪ್ರಕಾರ 7 ಲ್ಯಾಕ್ಸ್ ಬರುತ್ತೆ. ಆಗ ಏನಾಯ್ತು, 5 ಲ್ಯಾಕ್ಸ್ ಪ್ಲಸ್ 7 ಲ್ಯಾಕ್ಸ್ 12 ಲ್ಯಾಕ್ಸ್ ರೆಡಂಪ್ಷನ್ ಕ್ಯಾಪಿಟಲ್ ನ ಮಾಡೋದಕ್ಕೆ ಕ್ಯಾಪಿಟಲ್ ಪೋರ್ಷನ್ ಗೆ ಲೀಗಲ್ ಆಸ್ಪೆಕ್ಟ್ ಸರಿಯಾಗಿ ಇದೆ. ಈಗ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ 60,000 ನ ರಿಡಂಪ್ಷನ್ ಪ್ರೀಮಿಯಂ ಬೇರೆ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ಈಗ ರಿಡಂಪ್ಷನ್ ಪ್ರೀಮಿಯಂ ಕೊಡಬೇಕು ಅಂತ ಹೇಳಿದ್ರೆ ಎರಡ್ ಆಸ್ಪೆಕ್ಟ್ ಇದರಲ್ಲಿ, ಈ ಆಸ್ಪೆಕ್ಟ್ ಅಲ್ಲಿ ಎರಡ್ ಬರುತ್ತೆ. ಏನದು ಅಂದ್ರೆ ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಏನಾದರೂ ಇದೆಯಾ ಅಂತ ಯೂಸ್ ಮಾಡ್ತೀವಿ. ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ನೋಡಿ, ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಅಲ್ಲಿ ಶೇರ್ ಪ್ರೀಮಿಯಂ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಏನೂ ಇಲ್ಲ. ಹಾಗಾದ್ರೆ ನಮ್ಮ ಹತ್ರ ಓಲ್ಡ್ ರಿಸರ್ವ್ ಇಲ್ಲ, ಸೊ ಓಲ್ಡ್ ರಿಸರ್ವ್ ಇಸ್ ನಿಲ್. ಹಾಗಾದ್ರೆ ನ್ಯೂ ರಿಸರ್ವ್ ಏನಾದರೂ ಇದೆಯಾ ಅಂತ ಹೇಳಿದ್ರೆ ನ್ಯೂ ರಿಸರ್ವ್ ಇದೆ. ಯಾಕೆ ಅಂದ್ರೆ 70,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೀವಿ, ಫೇಸ್ ವ್ಯಾಲ್ಯೂ 10 ರುಪೀಸ್, ಪ್ರೀಮಿಯಂ 1 ಶೇರ್ ಮೇಲೆ 2 ರುಪೀಸ್ ತಗೊಳ್ತಾ ಇದೀವಿ. ಅಲ್ಲಿಗೆ 1,40,000 ರುಪೀಸ್ ಅಷ್ಟು ಏನ್ ಬರುತ್ತೆ, ಪ್ರೀಮಿಯಂ ಬರುತ್ತೆ. ಸೊ ಈ 1,40,000 ಅಲ್ಲಿ ನಮಗ್ ಬೇಕಾಗಿರೋದು ಎಷ್ಟು, 60,000 ರುಪೀಸ್ ರಿಡಂಪ್ಷನ್ ಪ್ರೀಮಿಯಂ ನ ಯೂಸ್ ಮಾಡ್ಕೊಳ್ಬಹುದು. ಕರೆಕ್ಟಾ? ಸೊ 60,000 ನ ಯೂಸ್ ಮಾಡ್ಕೊಂಡ್ರೆ ಇನ್ನು 80,000 ರುಪೀಸ್ ಬ್ಯಾಲೆನ್ಸ್ ಪ್ರೀಮಿಯಂ ಉಳ್ಕೊಳ್ಳುತ್ತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಕ್ಲಿಯರಾ? ಸೊ ಇದು ಕ್ಯಾಪಿಟಲ್ ಪೋರ್ಷನ್ ಗೆ ಪ್ರೀಮಿಯಂ ಪೋರ್ಷನ್ ಗೆ ಲೀಗಲ್ ಆಸ್ಪೆಕ್ಟ್ ಸರಿ ಹೋಗುತ್ತೆ. ಈಗ ಫೈನಾನ್ಷಿಯಲ್ ಆಸ್ಪೆಕ್ಟ್ ಬರೋಣ. ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೀವು ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ನೋಡಿದ್ರೆ ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ 3,50,000 ರುಪೀಸ್ ಇದೆ. ಹೌದಾ? ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿರೋದ್ರಿಂದ, ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡಿದ್ರಿಂದ ಎಷ್ಟಂತೆ, ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅಟ್ ಎ ಲಾಸ್ ಆಫ್ 50,000 ಅಂತ ಹೇಳ್ತಿದ್ದೇನೆ. ಅಲ್ಲಿಗೆ 3,50,000 ರುಪೀಸ್ ಇನ್ವೆಸ್ಟ್ಮೆಂಟ್ ಅನ್ನ 50,000 ಲಾಸ್ ಮಾಡಿದ್ರೆ 3 ಲ್ಯಾಕ್ ರುಪೀಸ್ ಕ್ಯಾಶ್ ಬರುತ್ತೆ. ಕರೆಕ್ಟಾ? ಹಾಗೆ ಫ್ರೆಶ್ ಆಗಿ ಶೇರ್ಸ್ ಬೇರೆ ಇಶ್ಯೂ ಮಾಡ್ತಾ ಇದೀವಿ, ಸೊ ಫ್ರೆಶ್ ಇಶ್ಯೂ ಮಾಡಿದ್ರೆ ನಮಗೆ 7 ಲ್ಯಾಕ್ಸ್ ಕ್ಯಾಪಿಟಲ್ ಮುಖಾಂತರ 1,40,000 ಏನ್ ಬರ್ತಾ ಇದೆ. ಸೊ ಅಲ್ಲಿಗೆ 70,000 ಇಂಟು 12 ರುಪೀಸ್ 1 ಶೇರ್ ಪ್ರಕಾರ ಅಂದ್ರೆ 8,40,000 ರುಪೀಸ್ ಕ್ಯಾಶ್ ಬರ್ತಾ ಇದೆ. ಅಲ್ಲಿಗೆ ಟೋಟಲ್ ಆಗಿ ನಮ್ಮ ಹತ್ರ ಕ್ಯಾಶ್ ಅವೈಲಬಿಲಿಟಿ ಎಷ್ಟಿದೆ ಅಂತ ಹೇಳಿದ್ರೆ 14,90,000 ಇದೆ. ನಾವು ರಿಡಂಪ್ಷನ್ ಮಾಡಬೇಕಾಗಿರೋದು ಓಕೆನಾ, ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡಬೇಕು ಒಟ್ಟು ಅಂದ್ರೆ 12,60,000 ರುಪೀಸ್ ಕೊಡಬೇಕು. ಕರೆಕ್ಟಾ? ಹಾಗಾದ್ರೆ ಇನ್ನು ನಮ್ಮ ಹತ್ರ 2,30,000 ರುಪೀಸ್ ಅಷ್ಟು ಬ್ಯಾಲೆನ್ಸ್ ಆಫ್ ಕ್ಯಾಶ್ ಉಳ್ಕೊಳ್ಳುತ್ತೆ. ಸೊ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಉಳ್ಕೊಳ್ಳುತ್ತೆ. ನೋಡಿ, ನೀವು ಈ ಕ್ಲೀನ್ ಆಗಿ ಈ ತರದ ಬರ್ಕೊಂಡ್ಬಿಟ್ರೆ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಸಿಕ್ತು. ಕರೆಕ್ಟಾ? ಈ ಬ್ಲೂ ಪ್ರಿಂಟ್ ಸಿಕ್ಕಿದ ತಕ್ಷಣ ಜರ್ನಲ್ ಎಂಟ್ರಿ ಬ್ಯಾಲೆನ್ಸ್ ಶೀಟ್ ಮಾಡೋದು ಜಸ್ಟ್ ಒಂದು 5 ನಿಮಿಷದ ಕೆಲಸ. ಈಗ ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಇಲ್ಲ, ಅಥವಾ ಏನಂತ ಹೇಳ್ತಾರೆ ಕ್ವಾರ್ಟ್ಲಿ ಪೇಡಪ್ ಇಲ್ಲ, ಸೊ ಜರ್ನಲ್ ಎಂಟ್ರಿ ಏನು ಬರಲ್ಲ. ಫಸ್ಟ್ ಮೊದಲನೇ ಜರ್ನಲ್ ಎಂಟ್ರಿ ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡ್ತಾ ಇರೋದ್ರಿಂದ ನಮ್ಗೆ 3 ಲ್ಯಾಕ್ ರುಪೀಸ್ ಕ್ಯಾಶ್ ಬರ್ತಾ ಇದೆ. ಫಸ್ಟ್ ಜರ್ನಲ್ ಎಂಟ್ರಿ ಹಾಕ್ತೀನಿ. ಜರ್ನಲ್ ಎಂಟ್ರೀಸ್, ಈ ಜರ್ನಲ್ ಎಂಟ್ರಿ ನಲ್ಲಿ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್. ನೋಡಿ, ಸೇಲ್ ಮಾಡಿದ್ರಿಂದ ನಮ್ಗೆ ಎಷ್ಟು ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ ನ ಅಂದ್ರೆ 3 ಲ್ಯಾಕ್ ರುಪೀಸ್ ಬರ್ತಾ ಇದೆ. ಆದ್ರೆ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 3,50,000 ರುಪೀಸ್ ಇದೆ. ಹಾಗಾದ್ರೆ ಇನ್ನು 50,000 ರೂಪಾಯಿ ಏನಾಗಿದೆ ಅಂದ್ರೆ ಲಾಸ್ ಆಗಿದೆ. ಆಗಿರ್ತಕ್ಕಂತ ಲಾಸ್ ಅನ್ನ ನಾನೇನ್ ಮಾಡ್ತೀನಿ ಅಂದ್ರೆ ಲಾಸ್ ಆನ್ ಸೇಲ್ ಅಂತ ಹೇಳಿ ಡೆಬಿಟ್ ಮಾಡಿ 15,000 ಮಾಡ್ತೀನಿ. ಅಲ್ಲಿಗೆ ಈ 15,000 ರುಪೀಸ್ ಲಾಸ್ ನಮಗೆ ಬಂದಿದೆ. ಅಲ್ಲಿಗೆ ಮೊದಲನೇ ಜರ್ನಲ್ ಎಂಟ್ರಿ ಆಯ್ತು. ನೋಡಿ, ಅದೇ ಪ್ರಾಫಿಟ್ ಅಲ್ಲಿ ಮಾಡಿದ್ರೆ ಸಪೋಸ್ 3,50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ನ 4 ಲಕ್ಷಕ್ಕೆ ಮಾಡಿದ್ರೆ ದುಡ್ಡು ಎಷ್ಟು ಬರೋದು, 4 ಲಕ್ಷ ಬರೋದು. ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ 4 ಲ್ಯಾಕ್ಸ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ 3 ಲ್ಯಾಕ್
ಟೂ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕ್ರೆಡಿಟ್ ಎಂಟ್ರಿ ಬರೋದು ಇನ್ಕಮ್ಗೆ ಅಥವಾ ಪ್ರಾಫಿಟ್ಗೆ. ಇಲ್ಲಿ ಲಾಸ್ ಆಗಿರೋದ್ರಿಂದ ಅದನ್ನ ನಾವು ಡೆಬಿಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನ್ ಮಾಡೋದು, ಫ್ರೆಶ್ ಇಶ್ಯೂ ಮಾಡ. ಫ್ರೆಶ್ ಇಶ್ಯೂ ಮಾಡಬೇಕು ಅಂದ್ರೆ ಫಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟೋಟಲ್ ಎಷ್ಟು ಬಂದಿದೆ ನಮಗೆ ಫ್ರೆಶ್ ಇಶ್ಯೂ ಮಾಡಿದ್ರಿಂದ ಅಂದ್ರೆ 8,40,000 ರುಪೀಸ್ ಬಂದಿದೆ. ಕರೆಕ್ಟಾ? ಟು ಎಲ್ಲಿಂದ ಬಂದಿದೆ ಅಂದ್ರೆ ಶೇರ್ ಅಪ್ಲಿಕೇಶನ್ ಇಂದ ಬಂದಿದೆ. 8,40,000 ರುಪೀಸ್ ಬಂದಿದೆ. ಈಗ ಶೇರ್ ಅಪ್ಲಿಕೇಶನ್ ಇಂದ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ 8,40,000 ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 7 ಲ್ಯಾಕ್ಸ್. ಯಾಕೆಂದ್ರೆ ಕ್ಯಾಪಿಟಲ್ ಪೋರ್ಷನ್ ಎಷ್ಟು? 7 ಲ್ಯಾಕ್ಸ್ ಮಾತ್ರ. ಟು ಸೆಕ್ಯೂರಿಟಿ ಪ್ರೀಮಿಯಂ, ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟು ಬರ್ತಾ ಇದೆ? 1,40,000 ಬರ್ತಾ ಇದೆ. ಯಾಕೆಂದ್ರೆ ಪ್ರೀಮಿಯಂ ಅಮೌಂಟ್ 17,000 × 1,40,000 ರುಪೀಸ್ ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ಈ ಜರ್ನಲ್ ಎಂಟ್ರಿ ಮುಗಿಯಿತು. ಇದಾದ್ಮೇಲಿಂದ ನೆಕ್ಸ್ಟ್ ಏನ್ ಜರ್ನಲ್ ಎಂಟ್ರಿ ಕೊಡಬೇಕು ಅಂದ್ರೆ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಔಟ್ ಆಫ್ ಪ್ರಾಫಿಟ್ ಅಲ್ಲಿ ನಾವು ಎಷ್ಟು ಸಿಆರ್ ಆರ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ, ಯಾವ ರೀತಿ ಮಾಡಿದೀವಿ, ಔಟ್ ಆಫ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಮಾಡಿದೀವಿ. ಕರೆಕ್ಟಾ? ಅದಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ 5 ಲ್ಯಾಕ್ಸ್ ಟು ಕ್ಯಾಪಿಟಲ್ ರಿಟರ್ನ್ಷನ್ ರಿಸರ್ವ್ ಅಕೌಂಟ್ ಅಲ್ಲಿ ಮಾಡೋಣ 5 ಲ್ಯಾಕ್ಸ್. ಅಲ್ಲಿಗೆ ಈ ಜರ್ನಲ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಇದಾಗಿದ ತಕ್ಷಣ ಓಕೆನಾ, ನೆಕ್ಸ್ಟ್ ಏನು? ರಿಡಮ್ಷನ್ ಪ್ರೀಮಿಯಂ ಗೆ ಯಾವ್ದರಿಂದ ತಗೊಂಡಿದೀವಿ? ಸೆಕ್ಯೂರಿಟಿ ಪ್ರೀಮಿಯಂ ಇಂದಾನೆ ತಗೊಂಡಿದೀವಿ. ಸೊ ಅದನ್ನ ಕ್ರಿಯೇಟ್ ಮಾಡೋಣ. ಸೊ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್, ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಎಷ್ಟು ಬೇಕಾಗಿರೋದು ಅಂದ್ರೆ 60,000 ಟು ರಿಡಮ್ಷನ್ ಪ್ರೀಮಿಯಂ ಅಕೌಂಟ್, ರಿಡಮ್ಷನ್ ಪ್ರೀಮಿಯಂ ಅಕೌಂಟ್ 60,000. ಕ್ಲಿಯರಾ? ಸೊ ಅಲ್ಲಿಗೆ ಎಷ್ಟು ಸಿಆರ್ ಅನ್ನು ಟ್ರಾನ್ಸ್ಫರ್ ಮಾಡಿದೀವಿ, ಎಷ್ಟು ರಿಡಮ್ಷನ್ ಪ್ರೀಮಿಯಂ ಗೆ ಕ್ರಿಯೇಟ್ ಮಾಡಿದೀವಿ ಅದನ್ನ ತೋರಿಸ್ಕೊಡ್ತೀವಿ. ಈಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಗೆ ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿ. ಈಗ ಎಷ್ಟು ಪರ್ಸೆಂಟ್ ಪ್ರಿಫರೆನ್ಸ್ ಶೇರ್ಸ್ ಇವರು ಅಂದ್ರೆ 14% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 12 ಲ್ಯಾಕ್ಸ್. ಓಕೆನಾ? ಪ್ರೀಮಿಯಂ ಆನ್ ರಿಡಮ್ಷನ್ ಅಕೌಂಟ್ 60,000 ಟು 14% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡೋಣ. ಒಟ್ಟು ಎಷ್ಟು ಕೊಡ್ಬೇಕು ಅವ್ರಿಗೆ? 12,60,000 ರುಪೀಸ್ ಕೊಡ್ಬೇಕು. ಸೊ ಅಲ್ಲಿಗೆ ಕ್ರಿಯೇಟ್ ಮಾಡಬೇಕು. ಓಕೆನಾ? ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? ಪೇಮೆಂಟ್ ಮಾಡಬೇಕು. ಕರೆಕ್ಟ್ ಆಗಿಲ್ವೋ? ಸೊ ಇಷ್ಟು ಕೊಡಬೇಕು ಅಂತ ತೋರಿಸಿದೀವಿ. ಈಗ ಪೇಮೆಂಟ್ ಮಾಡಬೇಕು ಅಂದ್ರೆ 14% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ 12,60,000 ರುಪೀಸ್ ಏನಾಯ್ತು? ಪೇಮೆಂಟ್ ಮುಗಿಯಿತು. ನಿಮಗೆ 7 ಜರ್ನಲ್ ಎಂಟ್ರೀಸ್ ಕೊಟ್ರೆ ನಮ್ಗೆ ಕ್ಲಿಯರ್ ಆಗಿ ಈ ಕ್ವಶನ್ ಅಲ್ಲಿ ಜರ್ನಲ್ ಎಂಟ್ರೀಸ್ ನ ಮುಗಿಸಬಹುದು. ಈಗ ನಮ್ಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅವ್ನು ಕೇಳಿರೋದು ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೇಳಿದಾನೆ. ಏನ್ ಕೇಳಿದಾನೆ? ಬ್ಯಾಲೆನ್ಸ್ ಶೀಟು. ಈಗ ಈ 7 ಜರ್ನಲ್ ಎಂಟ್ರಿ, ಫಸ್ಟ್ ಜರ್ನಲ್ ಎಂಟ್ರಿ ಇನ್ವೆಸ್ಟ್ಮೆಂಟ್ ನ ಲಾಸ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ. ಕಾರ್ಡ್ ಏನಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3,50,000 ರುಪೀಸ್ ಇನ್ವೆಸ್ಟ್ಮೆಂಟ್ ಇದೆ, ಅದನ್ನ 50,000 ರೂಪಾಯಿ ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಅವನೇ ಕ್ವಶನ್ ಅಲ್ಲಿ ಹೇಳಿರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಬಿಟ್ ಬರ್ತಾ ಇರೋದು 3 ಲಕ್ಷ, 50,000 ಲಾಸ್ ಆಗ್ತಾ ಇದೆ, 3.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಹೊರಗಡೆ ಹೋಗ್ತಾ ಇದೆ. ಹಾಗೆ ಫ್ರೆಶ್ ಆಗಿ ಇಶ್ಯೂ ಮಾಡ್ತಾ ಇದೀವಿ, ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದೀವಿ, ಹೆಂಗ್ ಕಂಡಿಡಿದ್ವಿ? 12 ಲಕ್ಷದಲ್ಲಿ 5 ಲಕ್ಷ ಸಿಆರ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯೂಸ್ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಒಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7 ಲಕ್ಷ ಇದೆ. ಆದ್ರೆ ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7 ಲಕ್ಷ ಬಿಟ್ಟು ಉಳಿದಿರೋದನ್ನ ಸಿಆರ್ ಆರ್ ಹಾಕಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಸಿಆರ್ ಆರ್ಗೆ 5 ಲ್ಯಾಕ್ಸ್ ಹಾಕಿದ್ವಿ,
ಅದಕ್ಕೆ 12 ಲಕ್ಷ ಅಂದ್ರೆ 5 ಲಕ್ಷ ಪ್ರಾಫಿಟ್ ಅಲ್ಲಿ ತಗೊಂಡ್ರೆ ಇನ್ನು ಫ್ರೆಶ್ ಆಗಿ ಇಶ್ಯೂ ಮಾಡಬೇಕಾಗಿರೋದು ಎಷ್ಟಕ್ಕೆ 7 ಲಕ್ಷಕ್ಕೆ ಸೊ ಒಂದು ಶೇರ್ ಮೇಲೆ 10 ರೂಪಾಯಿ ಅಂದ್ರೆ 70,000 ಶೇರ್ಸ್ ಆಗುತ್ತೆ ಅಲ್ಲಿಗೆ 5 ಪ್ಲಸ್ 7 ಲಕ್ಷ 12 ಲಕ್ಷ ಕ್ಯಾಪಿಟಲ್ ಪೋರ್ಷನ್ ಗೆ ಮುಗಿತು ಇನ್ನ ರಿಡೆಂಪ್ಷನ್ ಪ್ರೀಮಿಯಂ ಕೊಡಬೇಕು ಅಂದ್ರೆ ಯಾವುದೇ ಓಲ್ಡ್ ರಿಸರ್ವ್ ಸೆಕ್ಯೂರಿಟಿ ಪ್ರೀಮಿಯಂ ಇಲ್ಲ ಹೊಸ ಸೆಕ್ಯೂರಿಟಿ ಪ್ರೀಮಿಯಂ ಇದೆ ಯಾಕೆಂದ್ರೆ 70,000 ಶೇರ್ಸ್ 10 ರೂಪಾಯಿ ಪ್ರಕಾರ 7 ಲಕ್ಷ ಬಂದಿದೆ ಅದೇ 70,000 ಶೇರ್ಸ್ ನ 2 ರೂಪಾಯಿ ಪ್ರೀಮಿಯಂ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ಹೊಸದಾಗಿ ಸೆಕ್ಯೂರಿಟಿ ಪ್ರೀಮಿಯಂ 1,40,000 ರೂಪಾಯಿ ಬರ್ತಾ ಇದೆ ಅದರಲ್ಲಿ ನಾವು ರಿಡೆಂಪ್ಷನ್ ಪ್ರೀಮಿಯಂ ಯೂಸ್ ಮಾಡ್ಕೊಂಡಿರೋದು ಬರೀ 60,000 ಮಾತ್ರ ಉಳಿದಿರೋದು 80,000 ಬ್ಯಾಲೆನ್ಸ್ ಸೊ ಇದು ಓಕೆನಾ ಸೊ ಇವೆಲ್ಲ ಜರ್ನಲ್ ಎಂಟ್ರೀಸ್ ಸೇಮ್ ಒನ್ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಏನಂತ ಮೇಜರ್ ಚೇಂಜಸ್ ಏನೋ ಇರೋದಿಲ್ಲ ಬಟ್ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈಗ ಬ್ಯಾಲೆನ್ಸ್ ಶೀಟ್ ಮಾಡ್ತೀನಿ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡೆಂಪ್ಷನ್ ಈಗ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಹೇಳ್ತೀನಿ ಈಕ್ವಿಟಿ ಅಂಡ್ ಲಯಬಿಲಿಟಿ ಲಯಬಿಲಿಟೀಸ್ ನಾನು ಏನಂತ ಹೇಳ್ತಾರೆ ಹೊಸದು ಅಂಡರ್ ಸೆಕ್ಷನ್ 2013 ಓಕೆನಾ ಕಂಪನೀಸ್ ಆಕ್ಟ್ ಆಫ್ 2013 ಅಲ್ಲಿ ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ತೋರಿಸ್ತೀನಿ ಟ್ರೆಡಿಷನಲ್ ಬ್ಯಾಲೆನ್ಸ್ ಶೀಟ್ ನ ತೋರಿಸೋದಿಲ್ಲ ಇದರಲ್ಲಿ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮ್ಮ ಹತ್ರ ಆಲ್ರೆಡಿ 4 ಲ್ಯಾಕ್ ಈಕ್ವಿಟಿ ಶೇರ್ಸ್ ಎಕ್ಸಿಸ್ಟಿಂಗ್ ಅಲ್ಲಿ ಇದೆ ಅದ್ರ ಜೊತೆಯಲ್ಲಿ 70,000 ಶೇರ್ಸ್ ನ ಪ್ರೀಮಿಯಂ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನ ರೆಡೀಮ್ ಮಾಡಬೇಕಾದ್ರೆ ಇಶ್ಯೂ ಮಾಡ್ತಾ ಇದ್ದೀವಿ ಅಲ್ಲಿಗೆ 4,70,000 ಶೇರ್ಸ್ ಇಂಟು 10 ಅಂದ್ರೆ ಅಲ್ಲಿಗೆ 47 ಲ್ಯಾಕ್ ರುಪೀಸ್ ಬರುತ್ತೆ ಹೌದಾ ಬಟ್ ಇನ್ನ ನೆಕ್ಸ್ಟ್ ಬಂದು ರೆಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಅವ್ರ ದುಡ್ಡು ವಾಪಸ್ ಮಾಡ್ಬಿಟ್ಟಿದೀವಿ ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಓಕೆನಾ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಮರೀದ ಹಾಗೆ ಫಸ್ಟ್ ಕ್ಯಾಪಿಟಲ್ ರಿಡೆಂಪ್ಷನ್ ರಿಸರ್ವ್ ಎಷ್ಟಿದೆ ಅಂತ ಹೇಳಿದ್ರೆ 5 ಲ್ಯಾಕ್ಸ್ ಇದೆ ಅದನ್ನ ದಯವಿಟ್ಟು ಬರ್ಕೊಂಡ್ಬಿಡಿ ಫಸ್ಟ್ ಯಾಕೆಂದ್ರೆ ಎಷ್ಟು ಅಮೌಂಟ್ ಸಿಆರ್ಆರ್ ಗೆ ಟ್ರಾನ್ಸ್ಫರ್ ಮಾಡಿದ್ರ ಅಷ್ಟು ಅಮೌಂಟ್ ಇಲ್ಲಿ ತೋರಿಸ್ಕೊಳ್ಬೇಕಾಗುತ್ತೆ ಕ್ಲಿಯರಾ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಟೋಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 7 ಲಕ್ಷ ಇರೋದು 2 ಲಕ್ಷ ಬಿಟ್ಟು ಮಿಕ್ಕಿದ್ದನ್ನ ಸಿಆರ್ಆರ್ ಹಾಕಿದೀವಿ ಕರೆಕ್ಟಾ ಹಾಗಾದ್ರೆ ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2 ಲಕ್ಷದಲ್ಲಿ ಉಳಿದಿರೋ 2 ಲಕ್ಷದಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ ಲಾಸ್ ಎಷ್ಟಾಗಿದೆ ಅಂದ್ರೆ 50,000 ರೂಪಾಯಿ ಲಾಸ್ ಆಗಿದೆ ಆ ಲಾಸ್ ಅನ್ನ ನಾನು ಮೈನಸ್ ಮಾಡ್ತಾ ಇದ್ದೀನಿ ಬರುವಂತದನ್ನ 1,50,000 ಅಂತ ಕರೀತೀನಿ ಅದು ಬಿಟ್ಟು ಬೇರೆ ಇನ್ನೇನು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಇಲ್ಲ ಇದೆಯಾ ಖಂಡಿತ ಇಲ್ಲ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಯಾವುದು ಇಲ್ಲ ಹಾಗೆ ಮೂರನೇದು ಕರೆಂಟ್ ಲಯಬಿಲಿಟಿ ನಮಗೆ ಇರೋದೇ ಕ್ರೆಡಿಟಾರ್ಸ್ ಬಂದು 11 ಲ್ಯಾಕ್ಸ್ ಇದೆ ಅಲ್ಲಿಗೆ ನೀವು ಬ್ಯಾಲೆನ್ಸ್ ಶೀಟ್ ಟೋಟಲ್ ಚೆಕ್ ಮಾಡೋಣ ಲಯಬಿಲಿಟಿ ಸೈಡ್ ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 7, 14, 15, 1, 6, 5, 6 ಈಕ್ವಿಟಿ ಶೇರ್ ಕ್ಯಾಪಿಟಲ್ 47 ಲ್ಯಾಕ್ಸ್ ಮತ್ತೆ ಬ್ಯಾಲೆನ್ಸ್ ಆಫ್ ಪ್ರೀಮಿಯಂ ಬೇರೆ ಇದಲ್ವಾ ಐ ಆಮ್ ವೆರಿ ಸಾರಿ ಇರ್ಲಿ ಪರವಾಗಿಲ್ಲ ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟು ಉಳ್ಕೊಂಡಿದೆ 80,000 ರೂಪಾಯಿ ಉಳ್ಕೊಂಡಿದೆ ಹಾಗಾದ್ರೆ ಟೋಟಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಏನೇನ್ ಚೇಂಜಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ 65 ಲ್ಯಾಕ್ಸ್ 30,000 ರುಪೀಸ್ ಬರುತ್ತೆ ಹೆಂಗೆ ಅಂತ ಹೇಳ್ತೀನಿ 8 + 5 = 13, 13 1 carries 2, 3, 3 + 5 = 15, 1 carries 5, 6, 7, 5 ಬೇರೆ ಇಲ್ಲಿದೆ ಅಲ್ವಾ ಸೊ 65 ಲ್ಯಾಕ್ ರುಪೀಸ್ ಆಗುತ್ತೆ ಟೋಟಲ್ ಎಷ್ಟಾಯ್ತು 65 ಲ್ಯಾಕ್ ರುಪೀಸ್ ಆಗುತ್ತೆ ಓಕೆನಾ ಸೊ
7 lakhs. Next, come to the asset side. Asset side, actually, like in the CAD, then after a place, illa adike, nan separate bari thayomi. Iga assets na nodutre. Okay, na assets na nodutre. Balance sheet alli namge first non-current assets anta bareyana. Non-current assets. In non-current assets alli first plant and machinery yesterday anta helidre 25 lakhs ide. ಕರೆಕ್ಟ್ ಆಮೇಲೆ ಫರ್ನಿಚರ್ಸ್ ಇದೆ ಅದೆಷ್ಟು ಇದೆ ಅಂದ್ರೆ 9 ಲ್ಯಾಕ್ಸ್ ಇದೆ ಇನ್ವೆಸ್ಟ್ಮೆಂಟ್ ಇಲ್ಲ ಓಕೆನಾ ಎರಡನೇದು ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದಾಗಿದೆ ಅಂದ್ರೆ ಸ್ಟಾಕ್ ಬಂದು 15 ಲ್ಯಾಕ್ ರುಪೀಸ್ ಇದೆ ಸಂಡ್ರಿ ಡೆಟಾರ್ಸ್ 14 ಲ್ಯಾಕ್ಸ್ ಇದೆ ಓಕೆನಾ ಇನ್ನ ಉಳಿದಿರೋದು ಕ್ಯಾಶ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3,50,000 ತೋರಿಸ್ತಾ ಇದೆ ಆದ್ರೆ ಫೈನಾನ್ಶಿಯಲ್ ಆಸ್ಪೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಎಲ್ಲ ಬಂದ ಮೇಲೆ ಎಲ್ಲ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 1,60,000 ಕೊಟ್ಮೇಲೆ ಇನ್ನ ಎಷ್ಟು ಉಳ್ಕೊಂಡಿದೆ 2,30,000 ಉಳ್ಕೊಂಡಿದೆ ಸೊ ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ 2,30,000 ಅಂತ ಹೇಳ್ತೀನಿ ಟೋಟಲ್ ಮಾಡಿದ್ರೆ 65,30,000 ರುಪೀಸ್ ಎರಡು ಕಡೆ ಸೇಮ್ ಅಮೌಂಟ್ ಬರ್ತಾ ಇದೆ ಓಕೆನಾ ಇದು 14 ಮಾರ್ಕ್ಸ್ ಕ್ವಶನ್ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದಕ್ಕಿಂತಲೂ ಕಾಂಪ್ಲಿಕೇಟೆಡ್ ಬರ್ತದೆ ಓಕೆನಾ ಬಟ್ ಏನಂತ ಇದು ಮಾಡುವಂತ ಅವಶ್ಯಕತೆ ಇಲ್ಲ ನಾವು ಜನರಲ್ ಎಂಟ್ರೆನ್ಸ್ ಪ್ರಾಕ್ಟೀಸ್ ಮಾಡಬೇಕು ಪ್ಲಸ್ ಯಾವಾಗ್ಲೂ ಅಷ್ಟೇ ಇದು ಈ ಪ್ಲಾನ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಈ ಟೇಬಲ್ ಏನಿದೆ ಈ ಚಾರ್ಟ್ ಹಾಕೊಂಡಿಲ್ಲ ಅಂದ್ರೆ ನಿಮ್ಗೆ ಜನರಲ್ ಎಂಟ್ರೆನ್ಸ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಕಾಪಿ ಮಾಡಿ